ಎರಡ್ ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತರಲ್ಲಿ ದಕ್ಷಿಣದ ಕಾಶ್ಮೀರ ಅಂತಾನೆ ಕರೆಯಲ್ಪಡುವಂತಹ ಕೊಡಗಲ್ಲಿ ಯಾವ ರೀತಿ ಜಲಪ್ರಳಯದ ಸನ್ನಿವೇಶ ಸೃಷ್ಟಿಯಾಗಿತ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ವಿ ಈಗ ಮತ್ತೆ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಕಾಲ ಕಳೀತಾ ಇದ್ದಾರೆ ಜನ ಕಾರಣ ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಮಡಿಕೇರಿ ತಾಲೂಕಿನ ಗಾಳಿಬೀಡು ಪಂಚಾಯತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿತ್ತು ಜೊತೆಗೆ ನಿಗೂಢ ಶಬ್ದ ಕಿವಿಗೆ ಬೆಳೆದಿತ್ತು ಅದಾದ ಬಳಿಕ ಆ ವ್ಯಾಪ್ತಿಯಲ್ಲಿ ಮಳೆಗಾಲದಲ್ಲಿ ಏನಾಯಿತು ಎಂಬುದು ಆ ಕರಾಳ ಘಟನೆ ಎಲ್ರಿ ಎಲ್ಲರ ಕಣ್ಮುಂದೆ ಕೂಡ ಇದೆ ಇನ್ನು ಮಾಸೆ ಇಲ್ಲ ಆ ಘಟನೆಯಿಂದ ಹಲವಾರು ಗ್ರಾಮದ ಜನ ತಮ್ಮ ಆಸ್ತಿ ಮನೆಗಳನ್ನು ಕಳ್ಕೊಂಡು ಇಂದಿಗೂ ಅದು ಆ ಯೋಚನೆಯಿಂದ ಹೊರಗೆ ಬಂದಿಲ್ಲ ಈ ನಡುವೆ ಇದೀಗ ಗಾಳಿಬೀಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ ಸಿಡಿಲಿಗೆ ಊರಿಗೆ ಊರೇ ಆತಂಕಕ್ಕೆ ಒಳಗಾಗ್ತಾ ಇದೆ ಈ ಊರಲ್ಲಿ ಭಾರಿ ಶಬ್ದ ಕೇಳಿ ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಮುಂದುವರಿತಾ ಇದೆ ತಿಮ್ಮಪ್ಪ ಎಂಬುವರ ಮನೆಯ ಒಂದು ಭಾಗ ಚಿತ್ರವಾಗಿದೆ ಇನ್ನು ಮನೆಯ ಹಿಂಭಾಗದಲ್ಲಿ ಮೂರು ಮರಗಳಿಗೆ ಸಿಡಿಲು ಬಡಿದು ಮರಗಳು ಮಸಿ ಹಿಡಿದಿದೆ ಮತ್ತೊಂದು ಕಡೆ ಯಾರು ಬಾಂಬ್ ಹಾಕಿದ ರೀತಿಯಲ್ಲಿ ಭಾರಿ ಶಬ್ದವಾಗಿ ಮನೆ ಹಿಂಭಾಗದ ಮಣ್ಣು ಚಿಮ್ಮಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ ಪನಿ ನೋಡ್ಕೊಂಡು ಬರೋಣ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸಣ್ಣ ಪುಟ್ಟ ಮಳೆ ಆಗ್ತಿದೆ ಆದ್ರೆ ನಿನ್ನೆ ಒಂದಷ್ಟು ಮಳೆಕ್ಕಿಂತ ಗುಡುಗು ಮಿಂಚಿನ ಆರ್ಭಟ ಕೊಡಗಿನ ಬಹುತೇಕ ಕಡೆ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಮಡಿಕೇರಿ ತಾಲೂಕಿನ ಕಾಲೂರು ಗ್ರಾಮದಲ್ಲಿ ಅತ್ಯಂತ ಹೆಚ್ಚಾಗಿ ಗುಡುಗು ಮಿಂಚು ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಈ ಮನೆ ಕೂಡ ಒಂದು ಭಾಗಶಃ ಹಾನಿಯಾಗಿರ್ತಕ್ಕಂಥದ್ದು ಈ ಮನೆ ನೀವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಹಾನಿಯಾಗಿದೆ ಅಂದರೆ ಗುಡುಗು ಆ ಪ್ರಮಾಣದಲ್ಲಿ ಹೊಡೆದಿರ್ತಕ್ಕಂಥದ್ದು ಮನೆಯ ಏನು ಅಡಿಗೆ ಕೋಣೆ ಅಂತ ಏನು ಹೇಳ್ತಾರೆ ಆ ಅಡಿಗೆ ಕೋಣೆ ಸಂಪೂರ್ಣವಾಗಿ ಜಕಮ್ ಕೂಡ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಒಂದು ಭೂಕಂಪ ಆದಂತಹ ಅನುಭವ ಕೂಡ ಆಗಿರ್ತಕ್ಕಂಥದ್ದು ಯಾವ ಪ್ರಮಾಣದಲ್ಲಿ ಆಗಿದೆ ಅಂದರೆ ಬ ಒಂದು ಆ ಗುಡುಗು ಹೊಡೆದು ಗುಡುಗು ಮತ್ತು ಮಿಂಚು ಹೊಡೆದಿರ್ತಕ್ಕಂಥದ್ದು ಅಂದರೆ ಬಂದು ಮರಕ್ಕೆ ಹೊಡೆದಿದೆ ಮರದಿಂದ ಸಂಪೂರ್ಣವಾಗಿ ಏನು ಮಣ್ಣು ಏನಿದೆ ಈ ಭೂಮಿಯ ಮಣ್ಣು ಮಣ್ಣು ಕೂಡ ಬ್ಲಾಸ್ಟ್ ಆದ ರೀತಿ ಆಗಿರ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಆ ಮಾಜಿ ಸ್ಪೀಕರ್ ಕೂಡ ಈ ಒಂದು ಗ್ರಾಮಕ್ಕೆ ಬಂದು ಇಲ್ಲಿಯ ಗ ಮನೆಗೆ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ ಖುದ್ದು ಅವರೇ ಪರಿಶೀಲನೆ ಕೂಡ ಮಾಡಲಿಕ್ಕೆ ಬಂದಿದ್ದಾರೆ ಸ್ವತಃ ಅವರು ನಮ್ಮ ಜೊತೆ ಕೂಡ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಹೆಂಗ ಆಗಿದೆ ಅಂತ ಮನೆಯವರು ಹೇಳ್ತಾ ಇದ್ದಾರೆ ಸರ್ ನಿನ್ನೆ ದಿವಸ ಸಂಜೆ ಸುಮಾರು ಆರೂವರೆ ಗಂಟೆ ಹೊತ್ತಿಗೆ ಕೊಡಗಿನ ಎಲ್ಲ ಕಡೆ ಗುಡುಗು ಸಹಿತ ಕೆಲವು ಕಡೆ ಮಳೆ ಕೆಲವು ಕಡೆ ಮಳೆ ಆಗಿದೆ ಕೆಲವು ಕಡೆ ಮಳೆ ಆಗಿಲ್ಲ ಇಲ್ಲಿ ಕಾಲೂರು ಇದರ ಉಪಗ್ರಾಮ ಭಾರಿ ಬೆಳ್ಳಚ್ಚು ಅಂಥೇಳಿ ನನ್ನ ಊರೇ ನನಗೆ ಮಾಹಿತಿ ಬಂತು ನೆನ್ನೆ ತಡವಾಗಿ ಬಂತು ಇವತ್ತು ಬಂದು ನೋಡೋಣ ಅಂಥೇಳಿ ನೋಡಿದ್ರೆ ಆಶ್ಚರ್ಯ ಆಗೋ ರೀತಿಯಲ್ಲಿದೆ ಒಂದು ಡ್ರಾಪ್ ಮಳೆ ಬರಲಿಲ್ಲ ಅದು ಇನ್ನೊಂದು ವಿಶೇಷತೆ ಮಳೆನೇ ಬರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಹೊಡೆದಿದೆ ಮಳೆ ವಿತೌಟ್ ಒಂದು ಡ್ರಾಪ್ ಮಳೆ ಇಲ್ಲದೆ ಈ ರೀತಿ ಗುಡುಗು ಹೊಡೆದ್ರ ಪರಿಣಾಮ ಇಲ್ಲಿ ಎನ್ ಕೆ ತಿಮ್ಮಪ್ಪ ದಿವಂಗತರು ಅವರ ಹೆಂಡತಿ ಮಕ್ಕಳು ಇದ್ದಾರೆ ಅವರು ತೀರು ಹೋಗಿದ್ದಾರೆ ಅವರ ಮನೆಯ ಒಂದು ಭಾಗ ಪೂರ್ತಿ ಕುಸಿತ ಹೋಗಿದೆ ಅಡುಗೆ ಮನೆ ಸೇರಿ ಇದನ್ನು ನೋಡಿದ್ರೆ ಬಹುಶಃ ಒಂಥರದ ಭಯದ ವಾತಾವರಣ ಇಲ್ಲಿ ಪಕ್ಕದಲ್ಲೆಲ್ಲ ಸುಮಾರು ಮನೆಗಳಿದ್ದಾವೆ ಅಲ್ಲಿ ಕೂಡ ಕಂಪನ ಆಗಿ ಮಣ್ಣೆಲ್ಲ ಬಿದ್ದಿದೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಈಗ ಇದ್ದವರೆಲ್ಲ ಹೇಳ್ತಾ ಇದ್ದಾರೆ ಬಹುಶಃ ಇದು ನನ್ನ ಪ್ರಕಾರ ಯಾರಾದರೂ ಜಿಯಾಲಜಿಸ್ಟ್ ಬಂದು ಇದೇನು ಬರೀ ಗುಡುಗು ನಿಂದ ಮಿಂಚು ಕಾಣಲೇ ಇಲ್ಲ ಅಂತ ಇವರು ಯಾರು ಅಥವಾ ಭೂಕಂಪನ ಏನಾದರೂ ಆಗಿದೆ ಅನ್ನೋದನ್ನು ನೋಡೋದು ಒಳ್ಳೆಯದು ಜಿಲ್ಲಾಡಳಿತ ಇಲ್ಲಿಗೆ ತಕ್ಷಣ ಭೇಟಿ ನೀಡಿ ಒಂದು ಅವರಿಗೆ ಸೂಕ್ತ ಪರಿಹಾರ ಈಗಾಗಲೇ ಪಿ ಡಿ ಒ ಮತ್ತು ವಿ ಎ ಬಂದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬಂದು ಯಾಕೆ ಹೀಗೆ ಆಗ್ತಾಯಿದೆ ಒಂದು ಮರನೇ ಸುಟ್ಟೋಗಿದೆ ಇದು ಒಂದು ಒಂಥರದ ಆಶ್ಚರ್ಯ ಪಡುವಂಥದ್ದು ಹಾಗಾಗಿ ಜನ ಒಂಥರ ಭಯಭೀತರಾಗಿದ್ದಾರೆ ಇದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡೋದು ಮತ್ತು ಇದರ ಮೂಲವನ್ನು ಕಂಡಿಡಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಇದೇ ರೀತಿ ಆಗಿದೆ ಅದು ಮರುಕಳಿಸದಂತೆ ಏನು ಮಾಡಬೇಕು ಅನ್ನೋದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯ ಮಾಡ್ತೇನೆ ಈಗ ಪ್ರಕೃತಿಯಲ್ಲಿ ನಡೆಯುವಂಥದ್ದು ಒಂದು ಗುಡುಗು ಮಿಂಚು ಸಹಜ ಪ್ರಕ್ರಿಯೆ ಆದರೆ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಭೂ ಭೂಕಂಪ ಕೂಡ ಅನುಭವ ಆಗಿದೆ ಇಲ್ಲಿ ಸಾಕಷ್ಟು ಮನೆಗಳು ಕೂಡ ಬಿರುಕಾಗಿದೆ ಅಂತ ಅಂದ್ರೆ ಏನ್ ಯಾವ ರೀತಿ ಆಗಿದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇದೇ ಒಂದು ಮುನ್ಸೂಚನೆಯನ್ನು ಕೂಡ ನೀಡಿತ್ತು ಬಹುತೇಕ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಮುಂಬರುವ ಮಳೆಗಾಲದಲ್ಲಿ ಅನಾಹುತ ಕಾದಿದ್ಯಂತಾನು ವ್ಯಕ್ತಪಡಿಸ್ತಾರೆ ತರ ಈಗ ಮಳೆ ಬಾರದೆ ಅಷ್ಟು ಗುಡುಗು ಮಿಂಚು ಮಾತ್ರ ಬಂದು ಈ ತರ ಬ ಮಣ್ಣು ಎಲ್ಲ ಕುಸಿತುದು ಅಂದ್ರೆ ಬ್ಲಾಸ್ಟ್ ಆದಾಗಿದೆ ಬಹುಶಃ ಮುಂದೆ ಹದಿನೆಂಟರಲ್ಲಿ ಹಾಗೆ ಮತ್ತೆ ಮರುಕಳಿಸಬಹುದು ಅನ್ನುವಂಥ ಒಂದು ಭಯದ ವಾತಾವರಣ ಇದೆ ಇದನ್ನು ಈಗಲೇ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಇವಿಷ್ಟು ಮಾಜಿ ಸ್ಪೀಕರ್ ಕೆ ಜಿ ಬೋಪಾಯ್ ಅವರು ಹೇಳುವಂತಹ ಮಾತುಗಳು ಏಕೆಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಇದೇ ರೀತಿಯಾದಂತಹ ಪ್ರಕೃತಿ ಮುನ್ಸೂಚನೆಯನ್ನ ನೀಡಿತ್ತು ಈ ಗ್ರಾಮದಲ್ಲೂ ಕೂಡ ಇದೀಗ ಭೂಕಂಪ ಆದಂತಹ ಅನುಭವ ಅನ್ನೋದು ಕೂಡ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಆ ಮುಂಬರುವ ದಿನಗಳಲ್ಲಿ ಒಂದಷ್ಟು ಅನಾಹುತಗಳು ಕೂಡ ಆಗಿರ್ಬೋದು ಹಾಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಇರ್ಬೋದು ವಿಜ್ಞಾನಿಗಳನ್ನ ಸ್ಥಳಕ್ಕೆ ಕರೆಸ್ತು ಅಲ್ಲಿನ ಪರಿಶೀಲನೆಯನ್ನು ಕೂಡ ಮಾಡಬೇಕು ಅನ್ನೋದು ಕೂಡ ಗ್ರಾಮಸ್ಥರ ಒತ್ತಾಯ ಆಗಿ ಕೂಡ ಆಗಿರ್ತಕ್ಕಂಥದ್ದು कैमरा मैं शिव जो मलिकार्जुन पब्लिक टीवी मड़िकेरी